ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹಿಂದೂ ಧರ್ಮದ ಬಗ್ಗೆ ಅಶ್ಲೀಲ ಪದವೆಂದು ಹೇಳಿಕೆ ನೀಡುವ ಮುಖಾಂತರ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿರುವುದು ಮತ್ತು ಅವರ ವಿರೋಧಿ ನೀತಿಯನ್ನು ಖಂಡಿಸಿ ಗುರುವಾರ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಘಟಕದ ಪದಾಧಿಕಾರಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಮಾಧವ ಗಿತ್ತೆ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ರಾಜೇಶ್ ನೇರ್ಲಿ ಮಾತನಾಡಿ, ಹಿಂದೂಗಳನ್ನು ಟೀಕಿಸುವ ಮಾನಸಿಕತೆಯನ್ನು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಬೆಳೆಸಿಕೊಂಡು ಬಂದಿದೆ. ಹಿಂದೂಗಳನ್ನು ಅವಮಾನಿಸುವುದು ಮತ್ತು ಹಿಂದೂಗಳನ್ನು ಕಡೆಗಣಿಸುವುದನ್ನು ಕಾಂಗ್ರೆಸ್ ಪಕ್ಷವು ಸಾಮಾನ್ಯ ಕಾರ್ಯಸೂಚಿಯಾಗಿ ಮೊದಲಿನಿಂದಲೂ ಪಾಲಿಸುತ್ತಲೇ ಬಂದಿದೆ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರುವ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಎಂದು ಬಿಜೆಪಿ ಚಿಕ್ಕೋಡಿ ಜಿಲ್ಲೆಯ ವತಿಯಿಂದ ತೀವ್ರವಾಗಿ ಖಂಡಿಸಿದರು. ಇದು ಬೆಳೆದು ಬಂದದ್ದು, ಇವತ್ತಿನವರೆಗೆ ಬೆಳೆದು ಬಂದದ್ದು, ಇದಕ್ಕೆ ಸಾವ ಯಾವಾಗೂ ಇಲ್ಲ. ಇದೊಂದು ನಾವು ಖಚಿತಪಡಿಸಬೇಕು, ಇದಕ್ಕೆ ಸಾವ ಯಾವಾಗೂ ಇಲ್ಲ. ಇಂಥ ಹೇಳಿಕೆಗಳನ್ನು ಕೊಡೋರು ಇಂದೊಂದು ಹೇಳ್ತಾರು, ನಾಳೆ ಒಂದು ಹೇಳ್ತಾರು. ನಾನೊಂದು ಪ್ರಶ್ನೆ ಕೇಳ್ತೀನಿ. ನನ್ನ ಹೆಸರು ರಾಜೇಶ, ರಾಜೇಶ್ ಅಂದ್ರೆ ಅರ್ಥ ಏನ್ರಿ? ಇಲ್ಲಿ ಹಿಂದೆ ಸತೀಶ್ ಅಪ್ಪಾಜಿಗಳು ಅದಾರ, ಸತೀಶ್ ಅಂದ್ರೆ ಅರ್ಥ ಏನ್ರಿ? ಇಲ್ಲಿ ಮುಂದೆ ಅದ ನಮ್ಮ ಶಿವಾನಂದ್ ಅಂತ, ಶಿವಾನಂದ್ ಅಂತ ಅರ್ಥ ಏನ್ರಿ? ಅವರು ಕೂಡ ಹೇಳಿದವರು ಕೂಡ ಅವರು ಹೆಸರುಗಳು ಹೀಗೆ ಅದಾವ. ಹಿಂದೂ ದೇವರ ಹೆಸರು ಅದಾವ, ರಾಮಾನಂದ ರಮೇಶ ಅಂತಂದ್ರ ರಾಮನ ಹೆಸರ, ಸತೀಶ ರಾಜೇಶ ಅಂತಂದ್ರ ಶಿವನ ಹೆಸರ, ಶಿವಾನಂದ ಅಂದ್ರ ಶಿವನ ಹೆಸರ. ಹಿಂಗ ನಮ್ಮ ಬಳುವಳಿಯಾಗಿ ಮೊದಲಿಂದ ನಾವು ಹಿಂಗ ಹೆಸರು ಹೇಳ್ಕೊಂತ ಈ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಆಮ್ಯಾಗ ಒಂದ ಮೊದಲ ಬಾರಿಗೆ ಅಣ್ಣ ಯಾರು ಬೆಳೆಸಿದ್ರು, ಅದ ಅಣ್ಣ ಕುದೀಶ ಅಣ್ಣ ಅಂತ ಹೇಳಿ ಊಟ ಮಾಡಿಸಿದವ್ರು ಯಾರದಾರು? ಯಾರ ಹೆಸರು ಗೊತ್ತಿತ್ತೇನ್ರಿ ನಿಮ್ಗೆ? ಈ ವೇದ ಪುರಾಣಗಳು ಅವು ಇವು ಬರೆದಂತವ್ರು ಯಾರದಾರ? ಅವ್ರ ಹೆಸರುಗಳು ಗೊತ್ತಿದ್ದಾವೆ ನಿಮ್ಗೆ? ಯಾರಿಗೆ ಗೊತ್ತಿದ್ರೆ ಹೇಳ್ರಿ, ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ಬಹಳಷ್ಟು ನಮ್ಮ ದೇಶದ ಸಂತರು ಮಹಂತರು ಆಗಿ ಹೋಗ್ಯಾರ, ಇವತ್ತಿನ ತನಕ ಆಗಿ ಹೋಗ್ಯಾರ. ಅವ್ರು ಒಂದು ಬಳುವಳಿ ಕೊಟ್ಟರು, ಅದನ್ನು ನಾವು ಬೆಳೆಸ್ಕೊಂತ ಇವತ್ತಿನ ತನಕ ಬಂದೆವು. ಅದು ಹಿಂದೂ, ನಾವು ಹಿಂದೂ ಅಂತ ಹೇಳಿ ಎಲ್ಲರೂ ಹೇಳ್ತೀವಿ. ಆಮೇಲೆ ಇದರಲ್ಲಿ ನಾವು ಏನಾದ್ರೂ ಯಾವ ದೇವರ ಪೂಜೆ ಮಾಡಲಿ, ಹನುಮಾನನ ಪೂಜೆ ಮಾಡಲಿ, ಗಣಪತಿ ಪೂಜೆ ಮಾಡಲಿ, ಶಿವನ ಪೂಜೆ ಮಾಡಲಿ, ವಿಷ್ಣು ಪೂಜೆ ಮಾಡಲಿ, ದುರ್ಗಾ ಮಾತನ್ ಮಾಡಲಿ, ಮತ್ತೆ ಯಾವ ದೇವ ದೇವತೆಯನ್ನು ನಾವು ಪೂಜೆ ಮಾಡಲಿ, ಎಲ್ಲರೂ ನಾವು ಹಿಂದೂ. ಅದಕ್ಕೆ ಬೇರೆ ಬೇರೆ ರೂಪಗಳು ಇರ್ಬೋದು ದೇವರಿಗೆ, ನಾವು ಬೇರೆ ಬೇರೆ ಭಾಷೆಗಳು ಮಾತಾಡ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, ಆದರೆ ಎಲ್ಲರೂ ನಾವು ಹಿಂದೂ. ಅದನ್ನು ತಿಳ್ಕೊಂಡು ಈ ಇವತ್ತೇನಿದೆ ಒಂದು ಖಂಡನೀಯ ಮಾತನ್ನು ಹೇಳಿದಾರೆ, ಇದು ನಾವೆಲ್ಲರೂ ಖಂಡಿಸ್ತೀವಿ. ಅವ್ರು ನಿನ್ನೆ ಒಂದು ಪತ್ರ ಕೊಟ್ಟರು. ನಿಮ್ಮ ಕಾಲಮಲ್ಲಿ ನೀವೇನ್ ಬರೀತೀರಿ, ಹಿಂದೂ ಅಂತ ಬರೀತಿರೋ ಅಶ್ಲೀಲ ಅಂತ ಬರೀತೀರಿ? ಸೊ ನೀವು ತಿಳ್ಕೊಬೇಕು, ನೀವಿರೋ ಹಿಂದೂಸ್ತಾನದಲ್ಲಿ, ಹಿಂದೂಸ್ತಾನದಲ್ಲಿ ಇದ್ದು ನಮ್ ಬಗ್ಗೆ ಇಷ್ಟು ನೀವು ಮಾತಾಡ್ತೀರಂದ್ರೆ ಇವತ್ತಿಲ್ಲ ನಾಳೆ ಎಲ್ಲರೂ ಸೇರಿ ನಿಮ್ಗೊಂದು ದಾರಿ ತೋರಿಸೇ ತೋರಿಸ್ತಾರೆ. ಎಲ್ಲಾ ಹಿಂದೂ ಎತ್ತಿಲ್ಲ, ನೀವಿದ್ರ ಬಗ್ಗೆ ವಿರೋಧ ಮಾಡ್ಲಿಲ್ಲ ಅಂದ್ರೆ ನಾಳೆ ನಮ್ಗೆಲ್ಲ ತುಳಿದು ಹೋಗ್ತಾರೆ. ಅದಕ್ಕೆಲ್ಲ ಹಿಂದೂ ಒಂದಾಗಿ ಅವ್ರಿಗೆ ತಕ್ಕ ಪಾಠ ಕಲ್ಸೋದಂತ ಎಲ್ಲರಿಗೂ ನಾನು ಕೇಳ್ಕೊತೀನಿ. ಕೇಳಕ್ ಬರ್ಬೇಕಾಗ್ತತಿ. ನೀವು ಯಾರಿಗೆ ತುಷ್ಟೀಕರಣ ರಾಜಕಾರಣ ಮಾಡಿದಿರಿ, ಯಾರು ಹೋಟಿಯಾಗಿ ಇಂತ ಭಾವನೆಗಳನ್ನು ಮಾತಾಡಿದಿರಿ, ಮತ್ತೆ ಇಂಥ ಭಾಷೆಗಳ ಉಪಯೋಗ ಮಾಡಿದಿರಿ ಅನ್ನೋದು ಗೊತ್ತಾಗಿತ್ತು ನಮ್ಗೆಲ್ಲರಿಗೂ. ಅವ್ರ ಗೊತ್ತ ಓದ್ಕೋಬೇಕು, ಅವ್ರೇ ತಕ್ಕಂಗಿಲ್ಲ ನಿಮಗೆ. ಯಾಕಂದ್ರೆ ಎಲ್ಲರಿಗೂ ಶಾಂತತೆ ಬೇಕಾಗಿತ್ತು ಅವ್ರಿಗೆ. ನೀವು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ್ರಿ. ಈ ಬೆಂಕಿ ಹೆಚ್ಚೋದ್ರಿಂದ ಓಟ್ ಬರ್ತಾ ಅಂತ ತಿಳಿದಿದ್ರೆ ಅದರಿಂದ ಹೊರಗೆ ಬರಬೇಕು. ಈ ಭಾವನೆಗಳ ಕೆಲಸ ಅಂತ ಮಾತುಗಳನ್ನು ಬಿಡಬೇಕು. ಅದಕ್ಕೆ ಇದನ್ನ ಖಂಡನೆ ಮಾಡ್ತಾ, ನಾವು ಹಿಂದೂ ಅದೇವಿ, ನಾವು ಗರ್ವನೆ ಹೇಳ್ತೇವೆ, ನಾವು ಹಿಂದೂ ಅಂತೇಳಿ ಜೋರ್ಸೆ ಬಾಲು ಗರ್ವಶೆ ಬಾಲು ಹೇಳಿಕೆ. ನಾವು ಎಲ್ಲ ಹಿಂದೂಗಳು ಅದನ್ನು ಖಂಡಿಸುತ್ತೇವೆ, ಮತ್ತು ಅವರು ಈ ರೀತಿ ಮಾತಾಡಬಾರ್ದಿತ್ತು. ಆ ಮಾತಾಡಿದ ಮಾತನ್ನು ಅವರು ಹಿಂದೆ ಪಡೆಯಬೇಕೆಂದು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಅವರಲ್ಲಿ ಅಂದ್ರೆ ಒಂದು ಇದು ಮಾಡುತ್ತೇವೆ, ಒಂದು ವಿರೋಧ ಮಾಡಿ ಪ್ರತಿಭಟನೆ ಮಾಡಿ ಈ ನಮ್ಮ ಭಾರತೀಯ ಹಿಂದೂ ಧರ್ಮವನ್ನು ಅವಹೇಳಿತಾರಿ ಹೇಳುವುದು ಅವರ ನಡತೆ ಸರಿಯಲ್ಲ. ಅದನ್ನು ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಮತ್ತು ನಮ್ಮ ಭಾರತೀಯರ ವತಿಯಿಂದ ಧಿಕ್ಕಾರವನ್ನು ಸತೀಶ್ ಅಪ್ಪಾಜಿ ಗುಳ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಸಂಜಯ್ ಕವಟಗಿಮಠ, ಪ್ರಸಾದ್ ಪಚಂಡಿ, ಸಿದ್ದಪ್ಪ ಡಂಗೇರ, ದೀಪಕ್ ಪಾಟೀಲ್, ದುಂಡಪ್ಪ ವೆಂಡವಾಡೆ, ಶಾಂಭವಿ ಅಶ್ವತಪೂರ, ಬಸವರಾಜ್ ಡೋಣವಾಡೆ, ಗಂಗಾಧರ ಮೈಶಾಳೆ, ಮಲ್ಲಿಕಾರ್ಜುನ ಕಾನಗೌಡರ, ಜಯಾನಂದ ಜಾಧವ, ಬಾಬು
ಮಿರ್ಜೆ ತಮ್ಮಣ್ಣ ಪಾರಿಶೆಟ್ಟಿ ರಮಾಜಾನ ಮಕಾಂದಾರ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು.